ಮುದ್ದು ಬಂಗಾರ. ಹಲೋ ಟಪ್ಪು ಪುಟ್ಟ ಅಜ್ಜಿ, ನಿಮಗೆ ಗೊತ್ತಾ, ನಾನು ನಿಮ್ಮ ಫೋನ್ಗೋಸ್ಕರನ್ನೇ ಕಾಯ್ತಿದ್ದೆ. ಏನು ಗೊತ್ತಾ, ನಾನು ಅಪ್ಪಂಗೆ ಫೋನ್ ಮಾಡಿದ್ದೆ, ಅವ್ರು ನನ್ನ ಫೋನ್ ಕಟ್ ಮಾಡಿದ್ರು. ರಾಮನಿಚ್ಛೆ ನಿಮ್ಮ ಅಪ್ಪನಿಗೆ ಅವ್ರಿಗೆ ಯಾರು ಅರ್ಥ ಮಾಡಿಸ್ತಾರೆ? ಟಪ್ಪು ಪುಟ್ಟ, ನೀನು ನಿಮ್ಮ ಅಪ್ಪನ ವಿಷಯ ಬಿಡು, ವೀರ್ ಬಗ್ಗೆ ಯೋಚನೆ ಮಾಡು. ಆದ್ರೆ ನಾನು ಇಲ್ಲಿಗೆ ಬಂದಿದ್ದು ಅವ್ರಿಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಅಜ್ಜಿ. ಆಗ್ಲಿ ಬಿಡು ಪುಟ್ಟ. ಅಜ್ಜಿ, ಅಜ್ಜಿ, ನನಗೆ ತುಂಬಾ ಭಯ ಆಗ್ತಾ ಇದೆ. ಒಂದ್ ವೇಳೆ ಅವರು ಎಲ್ರಿಗೂ ಎಲ್ಲ ವಿಷಯ ಹೇಳ್ಬಿಟ್ರೆ? ಹೇಗ್ ಹೇಳ್ತಾರೆ ಕಂದ, ವೀರ್ ಅಜ್ಜನ್ ಮುಂದೆ ಅವ್ರು ಏನು ಮಾತಾಡಕ್ಕಾಗಲ್ಲ. ಅಜ್ಜಿ, ಒಂದ್ ವೇಳೆ ಅವರು ನನ್ನ ಯಾವತ್ತೂ ಒಪ್ಕೊಳ್ಳೇ ಇಲ್ಲ ಅಂದ್ರೆ ಹೇಗ್ ಸಂತೋಷವಾಗಿಡ್ಲಿ, ಹೇಗ್ ಅವ್ರ ಮನಸ್ಸನ್ ಗೆಲ್ಲಿ ಅಜ್ಜಿ? ಟಪ್ಪು ಪುಟ್ಟ, ನೀನ್ ಗಾಬರಿ ಆಗ್ಬೇಡ, ಯೋಚನೆ ಕೂಡ ಮಾಡಕ್ ಹೋಗ್ಬೇಡ. ನೀನೀಗ ವೀರ್ ಅಪ್ಪ ಅಮ್ಮನ್ ಮನ್ಸನ್ನ ಹೇಗೆ ಗೆಲ್ಲೋದು ಅನ್ನೋದನ್ನ ಯೋಚನೆ ಮಾಡು. ನೋಡು, ವೀರ್ ಎದುರಿಗೆ ಅವ್ರ ಪರಿವಾರದವ್ರ ಬಗ್ಗೆ ಕಾಳಜಿ ತೋರಿಸು, ಮತ್ತೆ ಮನೆಯವ್ರ ಎದುರಿಗೆ ವೀರ್ ಬಗ್ಗೆ ಕಾಳಜಿ ತೋರಿಸು, ಒಳ್ಳೆ ಸೊಸೆ ಆಗೋ ಪ್ರಯತ್ನ ಮಾಡು. ಮತ್ತೆ ವೀರ್ ಕೊಠಡಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಬೇಕು ಅಂದ್ರೆ ಅದನ್ನ ನೋಡಿದ ತಕ್ಷಣ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ಅನ್ನಿಸ್ಬಿಡ್ಬೇಕು. ಅಜ್ಜಿ, ನಿಮಗ್ ಗೊತ್ತಲ್ವಾ ನನಗ್ ಮನೆ ಕೆಲ್ಸ ಎಲ್ಲ ಬರಲ್ಲ ಅಂತ. ಟಪ್ಪು ಪುಟ್ಟ, ಟಪ್ಪು ಪುಟ್ಟ, ಒಂದ್ ನಾಲ್ಕ್ ದಿನ ಮಾಡು, ಆಮೇಲೆ ಜೀವನ ಪೂರ್ತಿ ರಾಣಿ ತರ ಇರ್ಬೋದು. ಮತ್ತೆ ಅಜ್ಜಿ, ಅಮ್ಮ ಹೇಗಿದ್ದಾರೆ? ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅಮ್ಮಂಗೆ ಹೇಳಿ ನಂಗೆ ಫೋನ್ ಮಾಡೋದಕ್ಕೆ. ನಾನು ಅವ್ರ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ. ನಂಗೆ ಅವರು ತುಂಬಾ ನೆನಪಾಗ್ತಾ ಇದ್ದಾರೆ. ನೀನೇನು ಯೋಚನೆ ಮಾಡ್ಬೇಡ ದಿವ್ಯ, ನಾನು ನೋಡ್ಕೋತೀನಿ. ನೀನೀಗ ಫೋನ್ ಇಟ್ಬಿಡು. ಇಡು. ಅಜ್ಜಿ, ಸರಿ ಕಂದ, ಒಳ್ಳೇದಾಗ್ಲಿ. ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀಯಾ ವೀರ್? ಯಾವ ಜಾಗನೂ ಇಲ್ಲ ಈ ನನ್ನ ವೀರ್ ಜೀವನದಲ್ಲಿ. ಅರ್ಥ ಆಯ್ತಾ ನಿಂಗೆ?
ಹಾ ಒಂದ್ ನಿಮಿಷ. ಅದು ವಿ ಚಿಕ್ಕ ಸಾವುಕಾರ ಎಲ್ಲಿದ್ದಾರೆ? ಚಿಕ್ಕ ಯಜಮಾನ್ರು ಆಗ್ಲೇ ಹೊರಟ್ರು. ಅಮ್ಮ ಅವರು ನಿಮ್ನ ಕೂಗ್ತಿದ್ದಾರೆ. ಸರಿ, ನೀವ್ ಹೊರಡಿ, ನಾನ್ ಬರ್ತೇನೆ. ಸರಿ. ಹೊರಗಡೆಗ ಯಪ್ಪ ಏನು ಕೊಡ್ದಂಗೆನೆ ಸೊಸಿ ಮಾರಿ ಕಣ್ಣಂಗಾತು. ಹೊರ ಕಾಣದ ಒಂದು ಯಪ್ಪ ಈಗ ಈ ವಾಡಿಯಿಂದ ಕಾಲು ಹೊರಗಾಕ್ಲಿಕ್ಕೆ ಮನ್ಸಾಗಂಗಿಲ್ಲ ನೋಡ್ಪ. ಹೊಟ್ಟಿ ಪೂಜೆಗೇನಾರು ರೆಡಿ ಆಗದೇನ? ಆಗಿದೆ ಅಣ್ಣ. ಚೆನ್ನಾಗಿರೋ ಈ ಮನೆ ಪದ್ಧತಿ ಬಗ್ಗೆ ನಿನ್ಗೆ ಹೇಳೋಣ ಅನ್ಕೊಂಡೆ. ದಿನ ಹೇಗ್ ಶುರುವಾಗತ್ತೆ, ಪೂಜೆ ಹೇಗ್ ಮಾಡೋದು, ಮನೆ ದೇವ್ರ ಪೂಜೆನ ದಿನ ಮಾಡ್ತೀವಿ ಬೆಳಗ್ಗೆ ಮತ್ತೆ ಸಂಜೆ. ಆದ್ರೆ ಎರಡು ಸಮಯದಲ್ಲಿ ಬೇರೆ ಬೇರೆ ವಿಧಿ. ಇವತ್ತಿಂದ ಈ ಜವಾಬ್ದಾರಿ ನಿಂದು. ಇಷ್ಟು ಬೇಗ ಈ ಜವಾಬ್ದಾರಿ ನಿನ್ಮೇಲೆ ಉರಿಸ್ಬೇಕು ಅಂತ ಇರ್ಲಿಲ್ಲ. ಆದ್ರೆ ಅಪ್ಪು ಆಡಿದ ಮಾತುಗಳನ್ನ ಕೇಳಿ ಇನ್ನೂ ತಡ ಮಾಡಿದ್ರೆ ಆಗಲ್ಲ ಅಂದ್ಕೊಂಡೆ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಈ ಮನೇಲಿ ನಡೆಯೋ ಸಣ್ಣ ಸಣ್ಣ ಕೆಲ್ಸಕ್ಕೂ ನಿನ್ನನ್ನು ಸೇರಿಸ್ಕೊಂಡ್ರೆ ಆಗ ಅವನಿಗೆ ಅನುಭವಕ್ಕೆ ಬರುತ್ತೆ ನೀನು ಇಚ್ಛಾಗಿಂತ ಒಳ್ಳೆ ಸೊಸೆ ಮತ್ತೆ ಹೆಂಡತಿ ಅಂತ. ಸರಿ ಅತ್ತೆ, ನಾನು ತಪ್ಪು ಮಾಡಿರೋದ್ರಿಂದ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕಲ್ಲ. ನೀನ್ ಏನ್ ಮಾಡಿದ್ಯೋ ಅದು ನಮ್ಮ ಕುಟುಂಬಕ್ಕೋಸ್ಕರ ಮಾಡಿರೋದು, ಅದಕ್ಕೆ ಅದನ್ನ ಪ್ರಾಯಶ್ಚಿತ ಅಲ್ಲ ಹೊಸ ಜೀವನ ಅಂದ್ಕೋ. ನೋಡು ತಪಸ್ಯ, ಈ ಊರು ಸಿಟಿ ತರ ಇಲ್ಲ, ಬೇರೆನೆ ಇದೆ. ದಾದಯ್ಯ ಸೂರ್ಯ ಹುಟ್ಟೋಕ್ ಮುಂಚೆನೆ ಎದ್ದು ಬಿಡ್ತಾರೆ, ಅವ್ರಿಗಿಂತ ಮುಂಚೆ ನಾನು. ಹಾಗಿದ್ರೆ ನಾನು ನಿಮ್ಗಿಂತ ಮುಂಚೆ? ಇಲ್ಲ ಇಲ್ಲ, ನನಗ್ ಅರ್ಥ ಆಗತ್ತೆ, ನಮ್ ಕಾಲ ಬೇರೆನೆ ಇತ್ತು. ಆದ್ರೆ ಹಾ, 6 ಗಂಟೆಗೆ ಮುಂಚೆ ಸ್ನಾನ ಮುಗ್ದಿರ್ಬೇಕು ಮತ್ತೆ ಪೂಜೆಗೆ ಎಲ್ಲ ರೆಡಿ ಆಗಿರ್ಬೇಕು.